ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾಗವೇಣಿ ಹುಲಿಕೇರಿ. ಇದೀಗ ಬಂದ ಸುದ್ದಿ: ಕತ್ತಿ ಅವರ ಪರಿಶ್ರಮದಲ್ಲಿ ಕರಗಾಂವ್ ಗ್ರಾಮ ಸುಧಾರಣೆಯತ್ತ. ಬಹುದಿನಗಳ ಬೇಡಿಕೆ ಇದ್ದ ಶೌಚಾಲಯಕ್ಕೆ ಇಂದು ಶಂಕುಸ್ಥಾಪನೆ. ಹೌದು ವೀಕ್ಷಕರೇ, ಶೈಕ್ಷಣಿಕ ಚಿಕ್ಕೋಡಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಕರಗಾಂವ್ ಗ್ರಾಮದಲ್ಲಿ ಇರುವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶೌಚಾಲಯ ಕೊರತೆಯಿಂದ ಈಗಾಗಲೇ ಸಾಕಷ್ಟು ಬಾರಿ ಮಾಧ್ಯಮಗಳು ವರದಿ ಮಾಡಿ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತರಲಾಗಿತ್ತು. ಇದರ ಅನುಗುಣವಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪವನ್ ಕತ್ತಿ ಅವರ ಪರಿಶ್ರಮದಿಂದ 2,72,000 ರೂಪಾಯಿ ಅನುದಾನದಲ್ಲಿ ಶೌಚಾಲಯ ಮಂಜೂರು ಮಾಡಿಸಿ ಜನರಿಗೆ ಅನುಕೂಲ ಮಾಡಿಸಿಕೊಟ್ಟಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸುತ್ತಮುತ್ತಲಿನ ಹಳ್ಳಿಯ ಜನರು ಬಂದು ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದು, ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಶೌಚಾಲಯ ಸಮಸ್ಯೆ ಅತಿ ಹೆಚ್ಚು ಎದ್ದು ಕಾಣುತ್ತಿತ್ತು. ಈಗ ಒಂದೊಂದಾಗಿ ಮಂಜೂರಾಗಿ ಸುಧಾರಣೆಯತ್ತ ಕರಗಾಂವ್ ಗ್ರಾಮ ಸಾಗುತ್ತಿದೆ. ವಿಶೇಷವಾಗಿ ಪವನ್ ಕತ್ತಿಯವರು ಗುತ್ತಿಗೆದಾರರಿಗೆ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಬೇಕು, ಯಾವುದೇ ರೀತಿಯ ಸಮಸ್ಯೆ ಬರಬಾರದು ಎಂದು ಹೇಳಿದರು. ಅಷ್ಟೇ ಅಲ್ಲದೆ ಗ್ರಾಮದಲ್ಲಿ ಶ್ರೀ ಬೀರದೇವರ ದೇವಸ್ಥಾನ ಬಳಿ ಸಹ ಶೌಚಾಲಯ ಅವಶ್ಯಕ ಇದ್ದು, ಇಲ್ಲಿ ಸಹ ಭಕ್ತಾದಿಗಳು ಬರುತ್ತಿದ್ದು ಇಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ. ಒಂದು ಸಾರ್ವಜನಿಕ ಶೌಚಾಲಯದ ಅವಶ್ಯಕತೆ ಇರುತ್ತದೆ. ಹಾಗಾಗಿ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿ ತಮ್ಮ ಶ್ರಮದಿಂದ ಇನ್ನೂ ಶೌಚಾಲಯ ಹಾಗೂ ಸ್ನಾನದ ಕೊಠಡಿಗಳು ನಿರ್ಮಾಣ ಮಾಡಿಕೊಡುವಂತೆ ಇಲ್ಲಿನ ಜನರು ಒತ್ತಾಯಿಸುತ್ತಿದ್ದಾರೆ. ನಗರಗಳಲ್ಲಿ ರಸ್ತೆ ಸುಧಾರಣೆ ಹಾಗೂ ಮನೆ ಮನೆಗೆ ನೀರು ಒದಗಿಸುವ ಬಗ್ಗೆ ಸಹ ಜನಪ್ರತಿನಿಧಿಗಳು ಗಮನ ಹರಿಸಬೇಕು. ಸಮಾಜದ ಸುಧಾರಕರು ಹೇಳುತ್ತಿದ್ದಾರೆ, ಶೌಚಾಲಯ ಶಂಕುಸ್ಥಾಪನೆಯ ಸಂದರ್ಭದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿಬ್ಬಂದಿ ಎಂಜಿ ಕಿಲಾರೆ, ಕೆಬಿ ಕುಲಕರ್ಣಿ, ಪಿವೈ ಚಂದರ್ಗಿ, ಉಮೇಶ್ ಹುಚ್ಚನವರ್, ಪ್ರಥಮ ದರ್ಜೆ ಗುತ್ತಿಗೆದಾರ ತಿಮ್ಮನ್ನ ಗಾಡಿವಡ್ಡರ್, ಗುತ್ತಿಗೆದಾರ ಹಾಜಿಲ್ ಪಟೇಲ್ ಹೊಸ್ಮನಿ, ಅರ್ಜುನ್ ಕಿವಡ್, ಬೀರಪ್ಪ ಉಪ್ಪಾರ್, ಬಸಪ್ಪ ಸಿದ್ಧಾರ್ಥ್, ರಾಜಣ್ಣ ಮಹಾದೇವ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇಳಿದನ್ನೇ ಹಾಕ್ತಾರೋ ಮಾಡ್ತಾರೆ, ಇದ್ದಿದ್ದ ಯೂ ಕನೆಕ್ಷನ್ ಅದಕ್ಕೆ ಕೊಡುವಂಥ ಅಲ್ಲಿ ಒಂದು ಕೆಲಸ ಮಾಡ್ತಾರೆ ಮೇಡಮ್. ಇಲ್ಲಿ ಚಿಕ್ಕೋಡಿ ಅಥವಾ ಹುಕ್ಕೇರಿ ಇವ್ರಿಗೆ ಪುರಸಭೆದವ್ರಿಗೆ ಹುಕ್ಕೇರಿ ಪುರಸಭೆಗೆ ಮಷಿನ್ ಸಕ್ ಮಾಡೋ ಮಷಿನ್ ಐತೆ ಅಂತ ತರ್ಸ್ಕೊಂಡು ಮಾಡಿಸ್ಕೊಂಡು ಇದು ಮಾಡ್ಕೊಡಲ್ಲ ತಿಮ್ಮನ್ ಅವ್ರು ಅಂತ ಕೊಡ್ತಾರೆ ನಿಮ್ಮ ಗಾಡಿ ತರ್ಸ್ಕೊಂಡು ಅದನ್ನ ಚೆಕ್ ಮಾಡಿ ಅವ್ರು ಹೋಗಿ ಹೊರಗೆ ಇಟ್ಬಿಡ್ತಾರೆ. ನೀನ ಹೋಗಿ ಪರ್ಸ್ನಲ್ಲಿ ಮಾತಾಡಿ ಏನಿಲ್ಲ ಅಂದ್ರೆ ನಂಗೆ ಫೋನ್ ಹಚ್ಚ ನಾ ಮಾತಾಡೋಣ ಮಾಡ್ಸ್ಕೊಂಡು ಕೊಡಲ್ಲ. ಮತ್ತೆ ಹಿಂಗೆ ಹಂಗೆ ಆದಂದ್ರೆ ಮತ್ತೆ ನಾಲ್ಕು ಮಿಷಿನ್ ಬಂದವ್ರಿಗೆಲ್ಲ ಪಾಪ ಅವ್ರು ಘಟಿಸ್ನಿಯಲ್ಲ, ಹೆಣ್ಮಕ್ಳು ಬರ್ತಾರೆ ಹುಡುಗರ ವಯಸ್ಸಾದವ್ರ ಏನು ಅದು ಪರ್ಸ್ನಲ್ಲಿ ಇವತ್ತಿಂದ ಇವತ್ತ ಹೋಗಿ ಮಾಡಬೇಕು ಪರ್ಸ್ನಲ್ಲಿ.